ಸರ್ ಈಗ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ತಿಂಗಳ ಕಾಲ ಅವರ ಗರ್ಭಗುಡಿ ತನಕ ಎಲ್ಲ ತಾವು ನೋಡಿ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಸರ್ ಸಿದ್ದರಾಮಯ್ಯವರು ನಿಜವಾಗಿಯೂ ಮುಸ್ಲಿಂ ತುಷ್ಟೀಕರಣ ಮಾಡ್ತಾರಾ ಸರ್ ಒಂದು ಬಿ ಜೆ ಪಿ ನಾಯಕರುಗಳು ಪದೇ ಪದೇ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಎಲ್ಲ ಮುಸ್ಲಿಮರ ಪರ ಮುಸ್ಲಿಮರ ಪರ ಅಂತ ತಾವಿಗೆ ಎಂಟು ತಿಂಗಳು ಇದ್ದು ಬಂದಿದ್ದೀರಿ ತಾವಿಗೆ ನೋಡಿ ಬಂದಿದ್ದೀರಿ ಒಳಗಡೆ ಪರಿಸ್ಥಿತಿ ಹೇಗಿದೆ ಅಂತ ಆ್ಯಕ್ಚುಲಿ ಅವ್ರು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರಾ ಸರ್ ಒಂದು ನಾನು ಹೇಳ್ತೀನಿ ಇದು ಈ ತುಷ್ಟೀಕರಣ ಮತ್ತೊಂದು ಒಂದೊಂದು ಪಕ್ಷದ ಒಂದು ತೀರ್ಮಾನ ಇರ್ತಾರೆ ಪಾಲಿಸಿ ಇರ್ತವೆ ಮತ್ತು ಇವತ್ತು ಅಲ್ಲಿ ಬಜೆಟ್ ಅಲೋಕೇಶನ್ನು ಮತ್ತೊಂದು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದಾಗ ಅದು ತುಷ್ಟೀಕರಣ ಅಂತ ಅನ್ನಲಿಕ್ಕೆ ಇದೆ ಹೀಗಾಗಿ ಅವತ್ತು ಅವರ ನಿಲುವು ಏನು ಮತ್ತೊಂದು ಏನಿದೆ ಮತ್ತು ಇವತ್ತು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ಮಾಡಿದ್ದಾರೆ ಹೀಗಾಗಿ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಮಾಡಿದ್ದಾರೆ ಅಂತ ನನಗೇನು ಅನಿಸುತ್ತೆ ಅಲ್ಲ ಬಟ್ ಬಿಜೆಪಿ ನಾಯಕರುಗಳು ಎಲ್ಲರೂ ಪರ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಲ್ಲ ಸರ್ ನಾನು ಒಂದು ಹೇಳ್ತೇನೆ ನಾನು ಹಿಂದಿನೂ ಬಿಜೆಪಿಯಲ್ಲಿ ಇದ್ದಾಗೂ ಸಹ ನಾ ಯಾವುದೋ ಹಿಂದೂ ಮುಸ್ಲಿಮ್ ಅಂತ ನಾವು ಇದನ್ನ ಮಾಡಲಿಕ್ಕೆ ಹೋಗಿಲ್ಲ ನಾನು ಅದು ಪಕ್ಷದಲ್ಲಿ ಕೆಲವು ನಾಯಕರು ಹೇಳ್ತಾರೆ ಅದಕ್ಕೆ ನಾ ಅದಕ್ಕೆ ನಾ ಏನು ಅದಕ್ಕೆ ನಾ ಇದು ಫಸ್ಟ್ ಮಾಡಬೇಕಂತ ನಿಮ್ಮ ಪರವಾಗಿ